ಕೊಡಗು ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಮಳೆ ಕಡಿಮೆಯಾದರೂ ಕೂಡ ಅವಾಂತರ ಮಾತ್ರ ಕಮ್ಮಿ ಆಗಿಲ್ಲ. ಮಡಿಕೇರಿಯ ಹಲವೆಡೆ ರಸ್ತೆಯಲ್ಲಿ ಗುಡ್ಡ ಕುಸಿಯುವ ಭೀತಿ ಕೂಡ ಉಂಟಾಗಿದೆ. ಕೆಲವೊಮ್ಮೆ ಮಳೆ ಬರುತ್ತೆ, ಕೆಲವೊಮ್ಮೆ ಬರಲ್ಲ, ಕೆಲವೊಮ್ಮೆ ಜೋರಾಗಿ ಬರುತ್ತೆ. ಇದರ ನಡುವೆ ಮಡಿಕೇರಿಯ ಹಲವೆಡೆ ರಸ್ತೆಯಲ್ಲಿ ಗುಡ್ಡ ಕುಸಿಯುವ ಭೀತಿ ಕೂಡ ಉಂಟಾಗಿದೆ. ಮಡಿಕೇರಿ ಮಾದಾಪುರ ಕಾಡಿನಕೊಳ್ಳಿ ರಸ್ತೆಯಲ್ಲಿ ಈ ಒಂದು ಭೀತಿ ಉಂಟಾಗಿದೆ. ಸಣ್ಣ ಪ್ರಮಾಣದಲ್ಲಿ ಅಲ್ಲಲ್ಲಿ ಗುಡ್ಡದ ಮಣ್ಣು ಕೂಡ ಕುಸಿಯುತ್ತಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಸಣ್ಣ ಪ್ರಮಾಣದಲ್ಲಿ, ದೊಡ್ಡ ಮಟ್ಟದಲ್ಲೆಲ್ಲ ಸಣ್ಣ ಪ್ರಮಾಣದಲ್ಲಿ ಅಲ್ಲಲ್ಲಿ ಗುಡ್ಡದ ಮಣ್ಣು ಕುಸಿಯುತ್ತಿದೆ. ಗುಡ್ಡ ಕುಸಿದ್ರೆ ಮಡಿಕೇರಿ ಮಾದಾಪುರ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗುವಂಥ ಸಾಧ್ಯತೆ ಇದೆ. ರಸ್ತೆಗಳೇ ಬಂದಾದರೆ ಜನ ಹೆಂಗೆ ಜೀವನ ಮಾಡೋದು? ಅಥವಾ ಎಲ್ಲೋದರೂ ಎಮರ್ಜೆನ್ಸಿ ಹೋಗಬೇಕಂದ್ರೂ ಕೂಡ ಬಹಳ ಕಷ್ಟ ಆಗೋಗುತ್ತೆ. ಸೋಮವಾರಪೇಟೆ ಮಾದಾಪುರ ಮಡಿಕೇರಿ ರಾಜ್ಯ ಹೆದ್ದಾರಿ ಇದು. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆ ನಾರಾಯಣಪುರ ಡ್ಯಾಮ್ಗೆ ಇದೀಗ 300,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ಡ್ಯಾಮ್ನಿಂದಲೇ ಅಷ್ಟೇ ಪ್ರಮಾಣದ ನೀರು ರಿಲೀಸ್ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಡ್ಯಾಮ್ಗೆ ನೀರನ್ನು ರಿಲೀಸ್ ಮಾಡಲಾಗಿದೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಕೃಷ್ಣೆ. ಹೀಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಲು ಕೂಡ ಸೂಚನೆಯನ್ನು ನೀಡಲಾಗಿದೆ. ಡ್ಯಾಮ್ನಿಂದಲೂ ಅಷ್ಟೇ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. ನೀರನ್ನು ಹೆಚ್ಚಾಗಿ ರಿಲೀಸ್ ಮಾಡಿದ್ರೆ ಅಲ್ಲಿ ವಾಸಿಸುವಂಥ ಜನರಿಗೆ ಇದರಿಂದ ತುಂಬ ತೊಂದರೆ ಆಗುತ್ತೆ. ಹೀಗಾಗಿ ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತಲೂ ಕೂಡ ಈಗ ಎಲ್ಲ ರೀತಿಯಂಥ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಎಚ್ಚರದಿಂದ ಇರಿ ಅಂತಲೂ ಕೂಡ ಈಗ ಸೂಚಿಸಲಾಗಿದೆ. ನಾರಾಯಣಪುರ ಡ್ಯಾಮ್ ಇದು 300,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಈಗ ಇನ್ನು ತುಂಗಭದ್ರಾ ಜಲಾಶಯದಿಂದ ಅಪಾರ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಗ್ರಾಮದ ಜಮೀನುಗಳಿಗೆ ನೀರು ನುಗ್ಗಿದೆ. ಆನೆಗೊಂದಿ ಭಾಗದಲ್ಲಿ ಹಲವು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ನದಿಗೆ ಇನ್ನಷ್ಟು ನೀರು ಬಿಟ್ಟರೆ ಪಕ್ಕದ ಜಮೀನುಗಳಿಗೂ ಕೂಡ ಇದರ ಪರಿಣಾಮ ಬೀರುತ್ತೆ. ಅಪಾರ ಬೆಳೆ ಹಾನಿ ಹಿನ್ನೆಲೆ ಪರಿಹಾರ ನೀಡಲು ರೈತರು ಆಗ್ರಹಿಸುತ್ತಿದ್ದಾರೆ. ನೀವು ನೀರಾದರೂ ಬಿಡಿ, ಮತ್ತೊಂದಾದರೂ ಬಿಡಿ, ಆದರೆ ನಮಗೆ ಪರಿಹಾರವನ್ನು ಕೊಡಿ ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ಅಪಾರದ ನೀರನ್ನು ಬಿಟ್ಟಿದ್ದಕ್ಕೆ ಈ ಒಂದು ರೀತಿ ಬೆಳೆಗಳಿಗೂ ಕೂಡ ನಷ್ಟ ಉಂಟಾಗಿದೆ. ನದಿಗೆ ಇನ್ನಷ್ಟು ನೀರು ಬಿಟ್ಟರೆ ಪಕ್ಕದ ಜಮೀನುಗಳಿಗೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ಗದ್ದೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ. ಇನ್ನು ಇದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವರದಿಯನ್ನು ಕೂಡ ನೀಡಿದ್ದಾರೆ, ಬನ್ನಿ ನೋಡೋಣ. ಕೊಪ್ಪಳ, ಬಳ್ಳಾರಿ, ರಾಯಚೂರು ಸೇರಿದಂತೆ ಆಂಧ್ರದ ಲಕ್ಷಾಂತರ ರೈತರ ಜೀವನಾಡಿ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯ. ತುಂಗಭದ್ರಾ ನದಿ ಪಾತ್ರದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದ್ರಿಂದ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ಇನ್ಫ್ಲೋ ಹೆಚ್ಚಾಗಿರೋದ್ರಿಂದ ಅದೇ ಪ್ರಮಾಣದ ನೀರನ್ನು ಈಗ ನದಿ ಮೂಲಕ ಹರಿಬಿಡಲಾಗ್ತಾ ಇದೆ. ಹೀಗಾಗಿ ತುಂಗಭದ್ರೆ ಅಬ್ಬರಿಸ್ತಾ ಇದ್ದಾಳೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ನನ್ನ ಎಡಭಾಗದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ನಾವೀಗ ಇರ್ತಕ್ಕಂಥ ಸ್ಥಳ ಏನಿದೆ, ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪ್ರದೇಶದಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯ ವಿಹಂಗಮ ನೋಟ. ಇಲ್ಲಿಂದ ನೋಡಿದರೆ, ಅಂದರೆ ಅಂಜನಾದ್ರಿ ಬಳಿಯ ಪ್ರದೇಶದಿಂದ ನೋಡಿದರೆ ಆ ಕಡೆ ವಿಜಯನಗರ ಜಿಲ್ಲೆಯ ಹಂಪೆಯಲ್ಲಿರ್ತಕ್ಕಂಥ ವಿಜಯ ವಿಠಲ ದೇವಸ್ಥಾನವು ಕೂಡ ದೃಶ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈಗ 100,000 ಕ್ಯೂಸೆಕ್ ನೀರು ಹರಿಬಿಟ್ಟಿರೋದ್ರಿಂದ ನದಿಗೆ, ನದಿ ಪಾತ್ರದಲ್ಲಿರ್ತಕ್ಕಂಥ ಜಮೀನುಗಳಿಗೆ ನೀರು ನುಗ್ತಾ ಇದೆ. 100,000 ಅಧಿಕ ನೀರು ನದಿಗೆ ಹರಿಬಿಟ್ಟಿರೋದ್ರಿಂದ ನದಿ ಪಾತ್ರದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಈಗ ನೀರು ನುಗ್ಗಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ, ಅಂಜನಾದ್ರಿ, ಹನುಮನಹಳ್ಳಿ ಸೇರಿದಂತೆ ಬೇರೆ ಬೇರೆ ಪ್ರದೇಶದಲ್ಲಿ ಈಗಾಗಲೇ ನೀರು ತೋಟಗಳಿಗೆ ನುಗ್ಗಿರ್ತಕ್ಕಂಥದ್ದು. ಇದರಿಂದ ನಮಗೆ ಒಂದಿಷ್ಟು ಆದಾಯ ಬರುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಈ ತೋಟದ ಮಾಲೀಕರು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಈ ಭಾಗದ ಅಂದರೆ ನದಿ ತಟದಲ್ಲಿರ್ತಕ್ಕಂಥ ತೋಟದ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ನಿನ್ನೆಯಿಂದ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದಾರೆ, ಈಗ ತೋಟಕ್ಕೆ ನೀರು ನುಗ್ಗಿದೆಯಾ ಹೆಂಗೆ? ಈ 100,000 ಕ್ಯೂಸೆಕ್ಸ್ ನೀರು ಬಂದ ತಕ್ಷಣವೇ ನಮ್ಮ ಪ್ರತಿ ವರ್ಷ ಈ ನಮ್ಮ ಬೆಳೆ ತೋಟಗಳಾದಂಥ ಭತ್ತ ಇರ್ಬೋದು, ಬಾಳೆ ಇರ್ಬೋದು, ಎಲ್ಲ ಕಾಯಿ ಕಟ್ಟಿದೆ, ಹೂ ಬಿಚ್ಚಿದೆ. ಇಂಥ ಸಂದರ್ಭದಲ್ಲಿ ಈ 100,000 ಕ್ಯೂಸೆಕ್ಸ್ ನೀರು ಬಿಟ್ಟರೆ ಇಷ್ಟು ಹತ್ತಿದೆ. ಇನ್ನು ಮೇಲೆ ಇದ್ಮೇಲೆ ಹೆಚ್ಚು ಬಿಟ್ಟರೆ 130,000 ಆ ರೀತಿ ಏನಾದರೂ ನೀರು ಬಿಟ್ಟಿದ್ದಾಗಾರೆ ಆದರೆ ಸಂಪೂರ್ಣವಾಗಿ ಜಲಾವೃತವಾಗಿ ಸಂಪೂರ್ಣ ಬೆಳೆ ಕೈ ಬಂದಿರತಕ್ಕಂಥ ತುತ್ತು ಬಾಯಿಗೆ ಬರದಂಥ ಪರಿಸ್ಥಿತಿ ಬಂದು ಎಲ್ಲದೂ ರೋಗ ಬಿದ್ದು ಹುಳಗಳು ಬಂದು ಈ ಜಲಚರಗಳೆಲ್ಲ ಅದನ್ನ ಹುಳ ಬಿದ್ದುಬಿಟ್ರೆ ಎಲ್ಲ ಸರ್ವನಾಶ ಆಗಿ ಯಾವುದೇ ಬೆಳೆ ಕೈ ಬರೆದಾಗಿ ರೈತರಿಗೆ ಪ್ರತಿ ವರ್ಷ ಈ ಸಂಕಷ್ಟ ತಪ್ಪಿದ್ದಲ್ಲ ನಮಗೆ ಸರ್ಕಾರಗಳು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.